ಸಂಸತ್ತಿನಲ್ಲಿಂದು ಮಂಡಿಸಲಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಶಕ್ತಿಯನ್ನು ತುಂಬಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಈ ಮುಂಗಡ ಪತ್ರ ಹೊಸ ಮಧ್ಯಮ ವರ್ಗದ ಸಬಲೀಕರಣಕ್ಕೆ ರೂಪುಗೊಂಡಿದೆ ಬಜೆಟ್ನಿಂದ ಯುವ ಜನರಿಗೆ ಅನಿಯಮಿತ ಅವಕಾಶಗಳು ಸಿಗಲಿದ್ದು ಶಿಕ್ಷಣ ಮತ್ತು ಕೌಶಲ್ಯಕ್ಕೆ ಹೊಸ ಎತ್ತರ ಸಿಗಲಿದೆ ಸಣ್ಣ ಉದ್ಯಮಿಗಳು ಎಂಎಸ್ಎಂಇಗಳಿಗೆ ಈ ಬಜೆಟ್ ನೆರವಾಗಲಿದೆ ಎಂದು ಹೇಳಿದ್ದಾರೆ ರಕ್ಷಣಾ ರಫ್ತು ಇಂದು ದಾಖಲೆಯ ಎತ್ತರದಲ್ಲಿದೆ ರಕ್ಷಣಾ ವಲಯವನ್ನು ಸ್ವಾವಲಂಬಿಯನ್ನಾಗಿಸಲು ಬಜೆಟ್ನಲ್ಲಿ ಹಲವು ನಿಬಂಧನೆಗಳನ್ನು ಮಾಡಲಾಗಿದೆ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಒತ್ತು ನೀಡಲಾಗಿದೆ ತೆರಿಗೆ ಕಡಿತದ ಬಗ್ಗೆಯೂ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಲ್ಲದೆ ಟಿಡಿಎಸ್ ನಿಯಮಗಳನ್ನು ಸರಳೀಕರಿಸಲಾಗಿದೆ ಉದ್ಯೋಗ ಸಂಯೋಜಿತ ಪ್ರೋತ್ಸಾಹಧನ ಯೋಜನೆಯು ಅನೇಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ನೆರವಾಗಲಿದೆ ಈ ಯೋಜನೆಯಡಿ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಸಹಾಯವಾಗಲಿದೆ ದೇಶದ ಎಂಎಸ್ಎಂಇ ವಲಯದ ಮಾಲೀಕತ್ವ ಮಧ್ಯಮ ವರ್ಗದವರದ್ದಾಗಿದ್ದು ಬಡವರಿಗೆ ಗರಿಷ್ಠ ಉದ್ಯೋಗವನ್ನು ಒದಗಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಹೊಸದಾಗಿ ಉದ್ಯೋಗಕ್ಕೆ ಸೇರುವವರಿಗೆ ಸರ್ಕಾರ ಮೊದಲ ಸಂಬಳ ನೀಡಲಿದೆ ಹಳ್ಳಿಗಳ ಯುವಕರು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ದೇಶದ ಉನ್ನತ ಕಂಪನಿಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಎಂಎಸ್ಎಂಇಗಳಿಗೆ ಸಾಲದ ಸುಲಭ ಲಭ್ಯತೆ ಹೆಚ್ಚಿಸುವ ಹೊಸ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ ಪ್ರತಿ ಜಿಲ್ಲೆಗೆ ರಫ್ತು ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಕೊಂಡೊಯ್ಯುವ ಘೋಷಣೆಗಳನ್ನು ಮಾಡಲಾಗಿದೆ ನವೋದ್ಯಮಗಳು ಮತ್ತು ಬಾಹ್ಯಾಕಾಶ ಆರ್ಥಿಕತೆ ಪತ್ರ ಹೊಸ ಅವಕಾಶಗಳನ್ನು ತರುತ್ತದೆ ಎಂದು ಹೇಳಿದ್ದಾರೆ ಮಹಿಳಾ ಆರ್ಥಿಕ ಭಾಗಿದಾರಿ सुनिश्चित करने में मदद मिलेगी इस बजट से छोटे व्यापारियों एमएसएमएस को यानी कि लघु उद्योगों का उसकी प्रगति का नया रास्ता मिलेगा बजट में मैन्युफैक्चरिंग पर भी बल है इंफ्रास्ट्रक्चर पर भी बल है